एक कड़ाई ले। ನೀನಾ? ನಾನೇ. ಹೌದು, ಅವ್ರ ಯಾಕೆ ನಿನ್ ಹೊಡೆದದ್ದು? ಮತ್ತಿನ್ನೇನ್ರಿ? ಅಲ್ಲ, ಒಂದು ಹೆಣ್ಣಿಗೆ ಮೂರು ಗಂಡು ಹುಡುಕ್ತಾ ಇದಾರಲ್ಲ, ಇವ್ರ ಫ್ಯಾಮಿಲಿಗೆ ನಾನ್ ಏನ್ ಹೇಳಿ? ಅವ್ರ ಆಗಿದ್ರಿಂದ ನಿನ್ನ ಮಕ್ಕದ ಮೇಲೆ ಹೊಡೆದ್ರು ನೋಡಿ, ನಾನ್ ಆಗಿದ್ದಿದ್ರೆ ತಿಕ್ಕದ ಮೇಲೆ ಹೊಡೆದ್ರು. ಸ್ವಾಮಿ, ನನ್ ಮಾತು ನಂಬ್ಲಿಲ್ವಲ್ಲ ನೀವು? ಅಲ್ಲಿ ನೋಡಿ, ಮೂರ್ ನಾಳೆ ಅಂದಲ್ಲ ಅವನೇ. ಆತಾ ಹುಳಿ ಹಾಕ್ಲ? ಯಾಕೆ ಪೀಸಿಲ್ವಾ? ಯಾಕೆ ಮೂಳೆ ಇದೆ, ಹಾಕ್ತೀನಿ ತಿಂತೀರಾ? ಹಾಕು, ಹಂಗೆ ಹಾಕು, ತಿಂದು ಹಾಕ್ಬಿಡ್ತೀನಿ. ಅಲ್ಲ, ಅವ್ರು ನಿಮ್ ಮೊದ್ಲು ಗೊತ್ತಾ? ಸುಮ್ನೆ ಅಯ್ಯ. ಸ್ವಾಮಿ, ಎಲೆ ಐಕಿ ಅನ್ನ ಹಾಕ್ಬೇಕು ಆಮೇಲೆ ಹಾಕಿಸ್ಕೋತೀನಿ. ಹೋಗಯ್ಯ. ಅಲ್ಲ, ಪಂಕ್ತಿಲ್ ಕುತ್ಕೊಂಡು ಆಮೇಲೆ ಅಂದ್ರೆ ಹೆಂಗೆ? ಎಲೆ ಐಕಿ ಅಯ್ಯ, ಇಡ್ರಿ ನಮಗೂ ಬರ್ತಂಗಿಲ್ಲ, ನಮಗೂ ಬರ್ತಂಗಿಲ್ಲ. ನನಗೆ ಮೊದ್ಲೇ ಡೌಟ್ ಇತ್ತು, ಇವ್ರು ಮೂರ್ ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದಾರೆ ಅನ್ನೋದು. ಯಜಮಾನ್ರೆ, ಸಾರ್ ಹಾಕ್ಲ? ಹಾಕಪ್ಪ. ಓಳು ಹಾಕಪ್ಪ. ಸರ್, ನನಗೆ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್. ಏನು? ಮೂರ್ ಜನಕ್ಕೆ ಸಂಬಂಧ ನೋಡ್ತಾ ಇದಾರೆ ಸರ್. ಮೂರು ಜನ ಅಳಿ ಅಂದ್ರು, ಅದ್ರಲ್ಲಿ ಮೊದಲನೇ ಅಳಿಯನ್ ತಂದೆ. ನೀನೆ ಬಡ್ಸ್ಕೊಂತೀನಿ ಅಯ್ಯಯ್ಯ. ಸಾಂಬಾರ್ ನಿಮ್ಮ ಅಪ್ಪ ಬಡಿಸ್ತಾನ? ಇವನೇನು ಮಕ್ಕ ಹೇಳ್ ತಿಂದಂಗೆ ಇಟ್ಕೊಂಡವನೆ. ನೀವು ಊಟ ಮಾಡಿ ಸರ್. ಮುಚ್ಕೊಂಡು ನೀನು ಊಟ ಮಾಡಿ. ಊಟ ಮಾಡಾರಂತೆ ನಡಿ. ಮೇಘಾ, ಮೇಘಾ, ಓ ಮೈ ಗಾಡ್, ಏನಾಯ್ತು? ಏನಾಗ್ಬೇಕು? ಹೊರಗಡೆ ಹೋಗಿ ನಮ್ಮ ಅಪ್ಪರ ಕೆಲ್ಸಕ್ಕೆ ಹಾಕೊಂಡೆ. ಅದಕ್ಕೆ ಹೋಗ್ಬೇಡಿ ಅಂದಿದ್ದು. ಹೋಗ್ಬೇಡಿ ಅಂತ ಹೇಳ್ದೆ. ಹೊರಗಡೆ ನಮ್ಮ ಅಪ್ಪ ಇದಾರೆ ಅಂತ ಹೇಳ್ದ? ಛೇ, ಹೋಗ್ಲಿ ಬಿಡು, ಅಟ್ ಲೀಸ್ಟ್ ಈಗ್ಲಾದ್ರೂ ಐ ಲವ್ ಯು ಅಂತ ಹೇಳು. ಬಂದೆ ಮಾ. ಏನ್ ಬೇಕಾದ್ರೂ ಕೇಳಿ, ಧೈರ್ಯವಾಗಿ ಕೇಳಿ, ಸಂಕೋಚ ಪಟ್ಕೋಬೇಡಿ, ಧೈರ್ಯವಾಗಿ ಧೈರ್ಯವಾಗಿ ಕೇಳಿ. ಹಲೋ ಧೈರ್ಯ, ಕಮ್ ಯಾರ್ ಬಾ. ಏನಣ್ಣ ಕೂತ್ಕೋ, ಧೈರ್ಯವಾಗಿ ಕೇಳಬೋದಾ? ಕೇಳೋಣ. ಏನ್ ಬೇಕಾದ್ರೂ ಕೇಳಬೋದು. ಏನ್ ಬೇಕಾದ್ರೂ ಕೇಳೋಣ. ಏನು ಬೇಜಾರಿಲ್ಲ. ಏನಿಲ್ಲ ಅಣ್ಣ. ಹೋದ ವಾರ ನಿನ್ ಹೆಂಡತಿ ಯಾವನ್ ಜೊತೆನೂ ಓಡೋದ್ಲಲ್ಲ, ಬಂದ್ಲ? ಸರ್, ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಏನ್ ನನ್ ಮಕ್ಳು, ಏನ್ ಜನರು. ಊಟ ಮಾಡು. ಈ ಮನೆಯವ್ರು ಏನೇ ಆದ್ರೂ ಊಟ ಮಾತ್ರ ಬಹಳ ಚೆನ್ನಾಗಿದೆ. ನೀವ್ ಎದೋಳ್ತಿರೋ ಎರಡನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ? ತಿನ್ನದೇ ಒಂದ್ ಕೆಲ್ಸ. ಏನದು ಪಾಯ್ಸ ಇಲ್ಲಿ? ಸರಿ, ಅಡಿಗೆ ಬಹಳ ಚೆನ್ನಾಗಿ. ಹೌದ್ರ? ಸಾಯಂಕಾಲಕ್ಕೆ ನೆನ್ ಸ್ವಲ್ಪ ಎತ್ತಿ. ಓ, ನೀವ್ ಇಲ್ಲಿದ್ದೀರಾ? ನಾನ್ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಎರಡನೇ ಗಂಡಿನ ತಾಯಿಯವರೇ, ಸ್ವಲ್ಪ ಈ ಕಡೆ ಟರ್ನ್ ಪ್ಲೀಸ್. ಬರಲಿಲ್ಲ ಬರಲಿಲ್ಲ, ಬೇಡಿ ಬೇಡಿ ಬೇಡಿ. ಬನ್ನಿಮ್ಮ ಬನ್ನಿಮ್ಮ, ಇರುತ್ತೆ ಬನ್ನಿಮ್ಮ, ಏನ್ ಮಾಡಕ್ಕಾಗತ್ತೆ. ಇವರು ಮೊದಲನೇ ಗಂಡಿನ ತಂದೆಯವರು ಸರ್, ಇವರು ಎರಡನೇ ಗಂಡಿನ ತಾಯಿಯವರು. ಯಾಕಂದ್ರೆ ನಾಳೆ ದಿನ ನಿಮ್ಮ ಮಧ್ಯೆ ತೊಂದರೆ ಬರಬಾರ್ದು ನೋಡಿ, ಅದಕ್ಕೆ ಹೇಳ್ಬಿಟ್ಟೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಉಡು ಅಪ್ಪ. ಲೇ, ನಿಂತ್ಕೊಳೆ, ಬಾರ ಇಲ್ಲಿ. ಈ ಎಲೆ ಯಾರು ನಿನ್ ಗಂಡ ಬಂದು ತೆಗಿತಾನೆ, ತೆಗಿಯ. ಮನೆಗೆ ಹಿರಿಯನಾಗಿ ಸಾರಿ ಸಾರಿ ಬಡ್ಕೊಂಡೆ, ಆ ಮನೆಗೆ ಹೋಗೋದು ಬೇಡ ಅಂತ ಕಿವಿ ತೂತ್ ಬೀಳೋ ಹಾಗೆ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರ? ಅಲ್ಲಿಗೆ ಹೋಗಿ ನನಗೆ ಅವಮಾನ ಮಾಡಿದ್ರಿ. ನೀನೇನೆ ನೀನು? ನಿನ್ನ ಸ್ವಂತ ಮನೆ ಅನ್ನೋ ಹಾಗೆ ಎಂಜಿಲೆಲ್ಲ ನಾನು ಬಾಚಿದ್ದು ಬಾಚಿದ್ದೆ, ಬಾಚಿದ್ದು ಬಾಚಿದ್ದೆ. ನೀವು ಮಾತ್ರ ಇನ್ನೇನು, ಪಾಯಸ ಚೆನ್ನಾಗಿದೆ, ಪಾಯಸ ಚೆನ್ನಾಗಿದೆ ಅಂತ ಚೊಂಬಗಟ್ಲೆ ಉಯಿಸ್ಕೊಂಡು ಕುಡಿಲಿಲ್ವಾ? ಇವನು ಅಲ್ಲಿ ಸರ್ವರ್ ತರ ತಂದು ಬಡಿಸ್ತಾ ಇದ್ದ, ಅವನ್ ಕೇಳದ್ ಬಿಟ್ಟು ನನ್ನ. ಏನೋ ಬಡಿಸ್ತ, ಅದಕ್ಯಾಕೆ ಅಷ್ಟೊಂದು ಕೂಗಾಡ್ತೀರಾ? ನಾವೇನು ಊಟ ಕತಿ ಇಲ್ದೆ ಅಲ್ಲಿಗೆ ಹೋಗಿರ್ಲಿಲ್ಲ. ಹುಡುಗಿ ತುಂಬಾ ಇಷ್ಟ ಆಯ್ತು, ಇನ್ನೊಂದ್ಸಲ ನೋಡೋಣ ಅನಿಸ್ತು, ಹೋಗಿದ್ವಿ. ನಾನಿನ್ನೇನು ಪಾಯಸ ಕುಡಿಯಕ ಹೋಗಿದ್ದೆ? ನಾನು ಹೋಗಿದ್ದು ಅದಕ್ಕೆ. ಅಲ್ಲ ರೀ, ನಾವು ಬರೀ ಹುಡುಗಿನ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ, ಇನ್ನೂ ನಿಶ್ಚಿತಾರ್ಥ ಕೂಡ ಮಾಡಿಲ್ಲ. ಆ ಹುಡುಗಿ
ಬಂಗಾರದ ಬೊಂಬೆ ತರ ಇದ್ದಾಳೆ. ನಾವು ಹೀಗೆ ತಡ ಮಾಡ್ತಾ ಇದ್ರೆ ಅವರು ಬೇರೆ ಕಡೆ ಸಂಬಂಧ ಹುಡುಕ್ಬಿಡ್ತಾರೆ. ಬೇಗ ಹೋಗಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೊಂಡು ಬನ್ನಿ. ಹೌದಪ್ಪ, ನೀವು ಹೋಗಿ ಆ ಡಬ್ಬಾ ಜೋಯಿಸ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಡಬ್ಬಾ ಜೋಯಿಸ್ ಹಲ್ಲಾಕೊಂಡು